ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಸದ್ಯಕ್ಕೆ ಅನುಮಾನ ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ ವಿಳಂಬ ಸಾಧ್ಯತೆ ಇದೆ ಅನ್ನುವ ನ್ಯೂಸ್ ಇದೀಗ ತಾನೇ ನಿಮ್ಮ ಟಿವಿ ಫೈವ್ಗೆ ಅಪ್ಡೇಟ್ ಆಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಅಧಿಕೃತ ನಿರ್ಧಾರ ಆಗುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಬಗ್ಗೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಕಾರಿಯಾದಂಥ ಅಂಶಗಳು ಗರಿಗೆದರಿದ್ವು. ಪರೋಕ್ಷವಾಗಿ ಸಚಿವ ಬಂಡೆಪ್ಪ ಕಾಶಂಪೂರ್ ಒಂದು ಕ್ಲೂ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಸಹಕಾರ ಸಚಿವ ಬಂಡೆಪ್ಪ ಕಾಶಂಪೂರ್ ಈ ಒಂದು ಹೇಳಿಕೆಯನ್ನ ಹೇಳಿದ್ದಾರೆ. ಅಂದ್ರೆ ಯಾವ್ದನ್ನು ಕೂಡ ನೇರವಾಗಿ ಹೇಳಲ್ಲ ನಮ್ಮ ರಾಜಕೀಯ ನಾಯಕರುಗಳು. ಯಾಕಂತ ಹೇಳಿದ್ರೆ ಅವರು ಕೊಟ್ಟ ಮಾತಿಗೆ ಮತ್ತೆಲ್ಲಿ ತಪ್ಪಿ ನಡೆದಿದ್ದೇವೆ ಅಂತ ನಮ್ಮನ್ನ ದೂರ್ತಾರೋ ಅನ್ನುವ ಭಯ ಸಹಜವಾಗಿ ನಮ್ಮ ರಾಜಕಾರಣಿಗಳಲ್ಲಿ ಇದೆ. ಹೀಗಾಗಿ ಯಾವುದನ್ನು ಕೂಡ ನೇರವಾಗಿ ಹೇಳಲ್ಲ ಅನ್ನೋದನ್ನು ಕೂಡ ಗೊತ್ತು ಮಾಡ್ಕೊಳ್ತಾ ಇದ್ದೇವೆ. ಆದರೆ ಆ ಸುಳಿವನ್ನು ಕೂಡ ಕೊಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ವಾಸ್ತವವನ್ನು ಅರಿಲೇಬೇಕಲ್ವೇ. ಸಿಎಂ ಬ್ಯಾಂಕ್ಗಳ ಸಾಲ ಮನ್ನಾ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ, ಶೀಘ್ರದಲ್ಲೇ ತೀರ್ಮಾನ ಕೈಗೊಳ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇದ್ದಾರೆ. ರೈತರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ತೇಪೆ ಸೇರಿಸೋ ತೇಪೆ ಹಚ್ಚೋ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಕೊಡಗಿನ ಎಫೆಕ್ಟ್ಗೂ ಸಾಲ ಮನ್ನಾಗೆ ಸಂಬಂಧ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೂ ಕೇಂದ್ರ ಸರ್ಕಾರ ಏನಾದರೂ ಸಹಾಯ ಮಾಡುತ್ತಾ ಮಾಡಲಿ ಅನ್ನೋ ಮಾತುಗಳನ್ನು ಕೂಡ ಸಮ್ಮಿಶ್ರ ಸರ್ಕಾರದ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ವಿಕಾಸಸೌಧದಲ್ಲಿ ಸಚಿವ ಬಂಡೆಪ್ಪ ಕಾಶಂಪೂರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆಗೆ ನಮ್ಮ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ನಾಟಿ ಮಾಡೋ ಕಾರ್ಯದಲ್ಲಿ ಕೂಡ ನಿರತರಾಗಿದ್ದರು. ಆಗ ರೈತರನ್ನು ಉದ್ದೇಶಿಸಿ ಭಾವನಾತ್ಮಕ ಭಾಷಣ ಮಾಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಆಗ ನಾವು ನಿಮ್ಮ ಪರವಾಗಿದ್ದೇವೆ, ನಿಮ್ಮ ಕಷ್ಟ ನಮಗೆ ಗೊತ್ತಿದೆ ಅನ್ನೋ ಮಾತುಗಳನ್ನು ಕೇಳಿದಾಗ ಬಹುಶಃ ಒಂದು ರೀತಿಯಾದಂಥ ಆಶಾಭಾವನೆ ಮೂಡಿತ್ತು. ಆದರೆ ನೋಡೋಣ ಇನ್ನೂ ಏನಾಗುತ್ತೆ. ಯಾಕಂತ ಹೇಳಿದ್ರೆ ನಾವೇ ಒಂದು ನಕಾರಾತ್ಮಕ ಉದ್ದೇಶಕ್ಕೆ ಬರೋದು ಬೇಡ, ಆದರೂ ವಾಸ್ತವ ಏನಿದೆ, ಯಾಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ, ಸಹಕಾರ ಸಚಿವರ ಮಾತುಗಳಲ್ಲೇನಾದರೂ ಹುರುಳಿದೆಯಾ, ವಾಟ್ ಇಸ್ ದ ಫ್ಯಾಕ್ಟ್ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಪವನ್ ಕುಮಾರ್. ಪವನ್, ಬಂಡೆಪ್ಪ ಕಾಶಂಪೂರ್ ಅವರ ಹೇಳಿಕೆ ಪರೋಕ್ಷವಾಗಿ ಸುಳಿವನ್ನು ಕೊಟ್ಟಿದ್ದಾರಾ, ಇದು ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ ಮಾಡೋಕ್ಕಾಗಲ್ಲ ಅಂಥೇಳಿ, ಅಥವಾ ಎಲ್ಲ ತಪ್ಪಿಸ್ಕೊಳ್ಳೋ ಯತ್ನವನ್ನು ಮಾಡ್ತಿದ್ದಾರಾ, ಅಥವಾ ನಿಧಾನಕ್ಕೆ ಹೇಗಾದರೂ ಎಸ್ಕೇಪ್ ಆಗ್ಬೋದು ಅಂತ ನೋಡ್ತಾ ಇದ್ದಾರಾ, ಸಾಲ ಮನ್ನಾಕ್ಕೂ ಮತ್ತು ಕೊಡಗಿನ ಸದ್ಯದ ಪರಿಸ್ಥಿತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅವರವರೇ ಏನು ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಒಟ್ಟಿನಲ್ಲಿ ಗೊಂದಲದ ಹೇಳಿಕೆಗಳು ನನಗೆ ಕಾಣಿಸ್ತಾ ಇದ್ದಾವೆ. ಏನು ಹೇಳ್ತೀರಿ ಪವನ್? ರಾಘವ ಸೂರ್ಯ, ಇವತ್ತು ವಿಕಾಸಸೌಧದಲ್ಲಿ ನಾವು ಬಂಡೆಪ್ಪ ಕಾಶಂಪುರ ಅವರನ್ನ ಮಾತಾಡ್ತೀವಿ. ಆ ಒಂದು ಸಂದರ್ಭದಲ್ಲಿ ಇಲ್ಲಿದೆ ಅಂತ ಒಂದಿಷ್ಟು ಹೇಳಿಕೆಗಳನ್ನು ನೀಡಿದ್ದಾರೆ. ಅದೇ ಪರೋಕ್ಷವಾಗಿ ರಾಷ್ಟ್ರೀಕೃತ ಬ್ಯಾಂಕ್ ಗಳಲ್ಲಿರುವಂತಹ ಸಾಲ ಮನ್ನಾ ವಿಳಂಬ ಆಗೋದ್ರ ಬಗ್ಗೆ ಸೂಚನೆ ಒಂದು ಪರೋಕ್ಷವಾಗಿ ಅವರು ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಷ್ಟೊತ್ತಿಗೆ ಸಿಎಂ ಅವರು ರಾಷ್ಟ್ರೀಕೃತ ಬ್ಯಾಂಕ್ ನ ಸಾಲ ಮನ್ನಾ ಮಾಡ್ತೀವಿ ಅಂದ್ರೆ ಶೀಘ್ರದಲ್ಲೇ ಒಂದು ಒಳ್ಳೆ ಸುದ್ದಿ ಕೊಡ್ತೀವಿ ರೈತರಿಗೆ ಅನ್ನೋಂತ ಮಾತನ್ನ ಹೇಳಿದ್ರು. ಇದುವರೆಗೂ ರಾಷ್ಟ್ರೀಕೃತ ಬ್ಯಾಂಕ್ ಗಳಲ್ಲಿರೋ ಸಾಲ ಮನ್ನಾ ಬಗ್ಗೆ ರಾಷ್ಟ್ರೀಕೃತ ಬ್ಯಾಂಕ್ ಗಳ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಬರ್ತಿದ್ದಾರೆ. ಹೀಗಾಗಿ ರಾಷ್ಟ್ರೀಕೃತ ಬ್ಯಾಂಕ್ ಗಳಲ್ಲಿರುವ ಸಾಲ ಮನ್ನಾ ಆಗೋದು ಖಚಿತ, ಆದ್ರೆ ಸ್ವಲ್ಪ ವಿಳಂಬ ಆಗೋದು ಸಾಧ್ಯತೆಗಳಿದೆ. ಅಂದ್ರೆ ರೈತರು ಕಾದು ಕುಳಿತಾ ಇದಾರಲ್ಲ, ರೈತರು ಒಂದ್ ಸ್ವಲ್ಪ ರೈತ ಸಮೂಹ ಕಾಯ್ದು ಕುಳಿತಿದೆ, ಆದ್ರೆ ಸ್ವಲ್ಪ ವಿಳಂಬ ಆಗುತ್ತೆ. ಯಾಕಂದ್ರೆ ಕೊಡಗಿನ ಒಂದು ಸಮಸ್ಯೆ ಕೂಡ ಆಯ್ತು ರಾಜ್ಯಕ್ಕೆ, ಸೊ ಅದು ಕೂಡ ಸಿಎಂ ಅವ್ರಿಗೆ ಒಂದು ಸವಾಲ್ ಆಯ್ತು. ಹೀಗಾಗಿ ಸ್ವಲ್ಪ ವಿಳಂಬ ಆಗುವಂತ ಸಾಧ್ಯತೆಗಳಿದೆ. ಅಲ್ಲ, ಮತ್ತೆ ಎರಡು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾರಂತೆ, ದ್ವಂದ್ವ ಹೇಳಿಕೆನ ಯಾಕೆ ಕೊಡ್ತಾರಂತೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಮತ್ತೇನಾದ್ರೂ ಎಚ್ ಡಿ ಕುಮಾರಸ್ವಾಮಿ ಅವ್ರ ಹತ್ರ ಮಾಧ್ಯಮ ಮಿತ್ರರು ಕೇಳಿದ್ರೆ ನಾನೇನಲ್ರಿ ಹಂಗೆ ಹೇಳಿದ್ದೀನಿ ಅಂತಾರೆ. ಅಂದ್ರೆ ಎಲ್ಲೂ ಕೂಡ ನೇರವಾಗಿ ಯಾವುದನ್ನು ಕೂಡ ಆಡ್ತಾ ಇಲ್ಲ ಅಂತ ಅನಿಸ್ತಾ ಇಲ್ವಾ ಪವನ್? ಹೌದು, ನಾಳೆನ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರ ಚರ್ಚೆಗೆ ಬರುತ್ತೆ, ಮತ್ತೆ ಅಧಿಕೃತವಾಗಿ ನಿರ್ಣಯ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಅನ್ನುವಂತ ಒಂದು ಮಾತುಗಳು ಸರ್ಕಾರದ ಒಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಆದ್ರೆ ನಾಳೆ ಈ ಬಗ್ಗೆ ಚರ್ಚೆ ಆಗೋದು ಡೌಟ್ ಅನ್ನುವಂತ ಒಂದು ಮಾಹಿತಿ ಇದೆ. ಸೊ ಸಚಿವ ಬಂಡೆಪ್ಪ ಕಾಶಂಪುರ ಅವರು ಕೂಡ ಕ್ಲಿಯರ್ ಆಗಿ ಹೇಳಿಲ್ಲ ಈ ಒಂದು ವಿಚಾರವಾಗಿ. ಸೊ ಇಲ್ಲಿ ನೋಡೋದಾದ್ರೆ ರಾಘವ ಸೂರ್ಯ, ಕೊಡಗಿನ ವಿಚಾರ ನೋಡಿದಾಗ ಅಲ್ಲಿನೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದೆಯಲ್ಲ, ಹೀಗಾಗಿ ಅದ್ರ ಎಫೆಕ್ಟ್ ಏನಾದ್ರೂ ಆಗುತ್ತಾ ಅಂತ ನಾವು ಪ್ರಶ್ನೆ ಮಾಡಿದ್ವಿ ಬಂಡೆಪ್ಪ ಕಾಶಂಪುರ ಅವ್ರನ್ನ. ಆದ್ರೆ ಅವ್ರು ಹೇಳಿದ್ರು ಇಲ್ಲ, ಅದೆಲ್ಲ ಸಪರೇಟ್, ಕೊಡಗಿನ ವಿಚಾರನೆ ಬೇರೆ, ಇದು ವಿಚಾರನೆ ಬೇರೆ, ಇದನ್ನ ನಾವು ರೈತರಿಗೆ ಯಾವ್ದೇ ರೀತಿಯಂತ ತೊಂದರೆ ಆಗದಂಗ್ ನೋಡ್ಕೊಳ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಬಟ್ ವಿಳಂಬ ಆಗುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ ರಾಘವ ಸೂರ್ಯ. ಓಕೆ, ಆದ್ರೆ ಎಷ್ಟು ವಿಳಂಬ ಆಗುತ್ತೆ ಅಥವಾ ಆಗುತ್ತಾ ಆಗಲ್ವ ಅನ್ನೋದ್ರ ಬಗ್ಗೆ ನಾವು ಖಾತ್ರಿ ಇಟ್ಕೊಳ್ಳಂಗಿಲ್ಲ ಅಂತ ಅನ್ಸದೆ ಸದ್ಯಕ್ಕೆ. ಓಕೆ, ನೋಡೋಣ ನೆಕ್ಸ್ಟ್.